ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ಲಾಗಿ ತಿಳಿ ಜೀರಿಗೆ ಸಾರನ್ನು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಕಪ್ ಕಾಯಿ ತಗೊಂಡಿದ್ದೀನಿ, 2 ಸ್ಪೂನ್ ಚಿಲ್ಲಿ ಪೌಡರ್, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, 1.5 ಸ್ಪೂನ್ ಜೀರಿಗೆ, 1 ಇಡಿ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ತಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ರುಬ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಕೋಬೋದು. ಇವಾಗ ರುಬ್ಕೊಳ್ಳೋಣ. ಇವಾಗ ಮಸಾಲೆ ರೆಡಿಯಾಗಿದೆ. ಈ ಕಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು, ಮಸಾಲೆ ಎಲ್ಲ ರೆಡಿಯಾಗಿದೆ. ಪಾತ್ರೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕಿಕ್ಕಿದ್ದೀನಿ, 1.5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆ, ಆಮೇಲೆ ಕರಿಬೇವು ಹಾಕೋಣ. ಸಾಸಿವೆ ಸಿಡಿತಾ ಇದೆ, ಇವಾಗ ಕರಿಬೇವು ಹಾಕೋಣ. ಕರಿಬೇವು ಹಾಕಾಗಿದೆ. ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದು ಕೂಡ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೋಣ. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ತುಂಬ ತೆಳ್ಳನೂ ಇರಬಾರ್ದು, ಕೂಡ ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ಮಾಗಿ ಇರಬೇಕು. ಸ್ವಲ್ಪ ನೀರು ಹಾಕೋಣ, ಇದು ದಪ್ಪ ಆಗಿದೆ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಉರಿ ಸಣ್ಣಲ್ಲ ಇರಲಿ. ಇವಾಗ ಇದಕ್ಕೆ ಸ್ವಲ್ಪ ನಾವು ಟೇಸ್ಟ್ಗೋಸ್ಕರ ಬೆಲ್ಲ ಹಾಕ್ಕೋಬೇಕು. ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಬೇಳೆ ಏನೂ ಬೇಡ ಅಲ್ವಾ, ಸೊ ಇದು ಏನು ಕುದಿಯೋ ಅಷ್ಟೇನಿಲ್ಲ. ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಜೀರಿಗೆ ತಿಳಿ ಸಾಂಬಾರು ರೆಡಿ ಆಗಿರುತ್ತೆ. ಇದೇನು ಕುದಿಸೋದೇನು ಬೇಕಾಗಿಲ್ಲ. ಇವಾಗ ಜೀರಿಗೆ ಸಾಂಬಾರು ರೆಡಿಯಾಗಿದೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ಆಲೂಗಡ್ಡೆ ಪಲ್ಯ ಅಥವಾ ಕಾಳು ಪಲ್ಯ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ. ಹೇಗಿತ್ತು ಅಂತ ಹೇಳಿ, ಥ್ಯಾಂಕ್ ಯು. ಹೇಗಿತ್ತು ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ. ತುಂಬ ಸಿಂಪಲ್ ರೆಸಿಪಿ, ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.